ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ಅನಿತಾ ಜೈನ್ ವೀಕ್ಷಕರೇ ಪ್ರಜಾವಾಹಿನಿಯ ಚುನಾವಣಾ ರಣರಂಗ ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಡಿಕೆ ಮೋಹನ್ ಬಾಬುರವರು ಅತಿಥಿಯಾಗಿ ಆಗಮಿಸಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ನಮಸ್ಕಾರ ನಾನು ಬೇರೆ ಪಕ್ಷಕ್ಕೆ ಹೋಗ್ಬೋದಾಗಿತ್ತು ಅಥವಾ ಕಂಟೆಸ್ಟ್ ಮಾಡದೇ ಇರ್ಬೋದಾಗಿತ್ತು ಇವರು ಬಂದ ನಂತರ ಆ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಎಷ್ಟು ನಿಲ್ಲಿಸಿದ್ದಾರೆ ಅಂತ ಕೂಡ ಜನಕ್ಕೆ ಸರ್ ಈಗಾಗಲೇ ಪುರಂ ಕ್ಷೇತ್ರದಲ್ಲಿ ನೀವೇನೇನೆಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದೀರಾ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ನಮ್ಮ ಪ್ರಜಾವಾಹಿನಿ ವೀಕ್ಷಕರಿಗೆ ಹೇಳೋದಾದರೆ ನೀವು ನಿಮ್ಮ ಪರಿಚಯನ ಮಾಡಿಕೊಡೋದಾದರೆ ಏನು ಹೇಳ್ತೀರಾ ನೋಡಿ ನಾನು ಫಸ್ಟ್ ಬೇಸಿಕಲಿ ರಾಜಕೀಯದ ಕುಟುಂಬದಿಂದ ಬಂದಿರತಕ್ಕಂಥದ್ದು ಅದು ಕಾಂಗ್ರೆಸ್ ಫ್ಯಾಮಿಲಿ ನಮಗೆ ಬುದ್ಧಿಬದ್ದಾಗಿಂದ ಕಾಂಗ್ರೆಸ್ಸಲ್ಲೇ ಇದ್ದೀವಿ ನಾವು ನಮ್ಮ ತಂದೆಯವರು ಈ ಊರಲ್ಲಿ ಭಾರತೀಯ ವಿದ್ಯಾನಿಕೇತನ ಎಜುಕೇಷನ್ ಟ್ರಸ್ಟ್ ಇದೆಯಲ್ಲ ಅದರ ಪ್ರೆಸಿಡೆಂಟು ಹಾಗೆಯೇ ದೇವಸ್ಥಾನದ ಪ್ರೆಸಿಡೆಂಟು ಹಾಗಾಗಿ ನಮ್ಮ ಚಿಕ್ಕಪ್ಪನವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ಕೃಷ್ಣಪ್ಪನವರು ಅವರು ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ರು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎಮ್ ಎಲ್ ಎ ಆಗಿದ್ದರು ನಾಲ್ಕು ಸತಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿಗಳಾಗಿದ್ದರು ಇದು ನನ್ನ ಹಿನ್ನೆಲೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಾನು ಬೇಸಿಕಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥದ್ದು ನಾನು ಕಂಟ್ರ್ಯಾಕ್ಟ್ರಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ ಅದಾದ ನಂತರ ನೈಂಟಿ ಸಿಕ್ಸಲ್ಲಿ ಸಿ ಎಮ್ ಸಿ ಕೌನ್ಸ್ಲರ್ ಆಗಿ ಆಯ್ಕೆ ಆದೆ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿ ಗೆದ್ದು ನೈಂಟಿ ಸಿಕ್ಸಲ್ಲಿ ಕೌನ್ಸ್ಲರ್ ಆದೆ ಮತ್ತು ಎರಡು ಸಾವಿರಲ್ಲಿ ನಾನು ಮುನ್ಸಿಪಲ್ ಆಗಿನೂ ಕೆಲಸ ಮಾಡಿದ್ದೀನಿ ಮತ್ತು ಇನ್ನೊಂದು ಬಾರಿ ಎಲೆಕ್ಟ್ ಆದ ಎರಡನೇ ಸತಿ ನಗರಸಭೆ ಸದಸ್ಯನಾಗಿ ಹಾಗಾಗಿ ಇದು ನನ್ನ ರಾಜಕೀಯದ ಹಿನ್ನೆಲೆ ಆಮೇಲೆ ಹಾಗೇನೇ ಇದ್ದೆ ನಮ್ಮ ತಂದೆಯವರು ವಿದ್ಯಾಕ್ಷೇತ್ರದಲ್ಲಿದ್ದರು ಅದು ನನಗೆ ಯಾವಾಗಲೂ ಒಂದು ಇನ್ಫ್ಲೂಯೆನ್ಸ್ ಆಗಿತ್ತು ಹಾಗಾಗಿ ನನಗೆ ಒಂದು ಅವಕಾಶ ಸಿಕ್ತು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡುವಂಥದ್ದು ಅದು ಸಾ ಎರಡು ಸಾವಿರ ಎರಡರಲ್ಲಿ ನಾನೊಂದು ಕೇಂಬ್ರಿಜ್ ಸ್ಕೂಲ್ ಅನ್ನುವಂಥ ವಿದ್ಯಾಸಂಸ್ಥೆಯನ್ನು ಭಾಳ ಸಣ್ಣ ಸ್ಕೂಲಾಗ ಮುನ್ನೂರ ಹದಿಮೂರು ಸ್ಟೂಡೆಂಟ್ಸ್ ಇದ್ದರು ಅದು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿತ್ತು ನಡೆಸೋದಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ಆ ಸಂಸ್ಥೆನ ಟೇಕ್ ಓವರ್ ಮಾಡಿದೆ ಟೇಕ್ ಓವರ್ ಮಾಡಿದ ನಂತರ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆರೂವರೆ ಸಾವಿರ ಜನ ಮಕ್ಕಳು ಓದ್ತಾ ಇದ್ದಾರೆ ಅದು ಪ್ರಿ ಕೆ ಜಿಯಿಂದ ಹಿಡಿದು ಪಿ ಎಚ್ ಡಿವರೆಗೂ ಇದೆ ಇದು ನನ್ನ ವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಸೇವೆ ಮತ್ತು ನನ್ನ ಸೋಷಿಯಲ್ ಆ್ಯಕ್ಟಿವಿಟೀಸು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇವತ್ತು ನಾನು ಈ ಭಾರತೀಯ ವಿದ್ಯಾನಿಕೇತನ ಸ್ಕೂಲ್ ಇದೆಯಲ್ಲ ಅದು ವೇಣುಗೋಪಾಲ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಬರೀ ಬಡವರಿಗೋಸ್ಕರ ನಡೆಸುವಂಥ ಒಂದು ಶಾಲೆ ಅದು ಇವತ್ತು ಆ ಶಾಲೆಯಲ್ಲಿ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಓದ್ತಾಯಿದ್ರು ಅದರಲ್ಲಿ ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ದೇವಸ್ಥಾನ ನಮ್ಮ ತಂದೆಯವರು ಏನು ಈ ಟೆಂಪಲ್ ಟ್ರಸ್ಟ್ಗೆ ಅಧ್ಯಕ್ಷರಾಗಿದ್ದರು ಇವತ್ತು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದು ಸ್ಪಿರಿಚುವಲ್ ವಿಚಾರದಲ್ಲಿ ಮತ್ತು ಸೋಷಲ್ ಸರ್ವಿಸಲ್ಲಿ ನಾನು ಲಯನ್ಸ್ ಕ್ಲಬ್ ಸಕ್ರಿಯ ಸದಸ್ಯನಾಗಿದ್ದೇನೆ ನಾನು ಅದರಲ್ಲಿ ಅನೇಕ ಪೊಸಿಷನ್ಗಳನ್ನು ತಗೊಂಡಿದ್ದೇನೆ ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತಿನ ದಿವಸ ಈ ಲಯನ್ಸ್ ಕ್ಲಬ್ ಅಡಿಯಲ್ಲಿ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಆರ್ಫನೇಜು ಓಲ್ಡ್ ಏಜ್ ಹೋಮ್ನ ನಡೆಸ್ತದೆ ಆ ಟ್ರಸ್ಟಿ ಆಗಿದ್ದೀನಿ ನಾನು ಅದೊಂದೇ ಅಲ್ಲದೆ ಡಾಕ್ಟರ್ ಎಸ್ ಆರ್ ಸಿ ಚಂದ್ರಶೇಖರ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಅದು ಒಂದು ಸಂಸ್ಥೆ ಯಾವ ಮಕ್ಕಳಿಗೆ ಪಾಪ ಇಂಪೇರ್ಡ್ ಆಗಿದ್ದಾರೆ ಡಿಸೇಬಲ್ಡ್ ಚಿಲ್ಡ್ರನ್ ಏನು ಅಂತೇಳಿದ್ರೆ ಪಾಪ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ಕೇಳಿಸಲ್ಲ ಸರಿಯಾಗಿ ಅಂಥವ್ರಿಗೋಸ್ಕರ ಒಂದು ಶಾಲೆ ಮಾಡಿರ್ತಕ್ಕಂಥದ್ದು ಇದು ಲಯನ್ಸ್ ಕ್ಲಬ್ ನಡೆಸುವಂಥದ್ದು ಲಯನ್ಸ್ ಕ್ಲಬ್ ಅಂದರೆ ಲಯನ್ಸ್ ಕ್ಲಬ್ ಟ್ರಸ್ಟ್ ನಡೆಸುವಂಥದ್ದು ಸೊ ಅದರಲ್ಲೂ ನಾನೊಬ್ಬ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ಸೋಷಿಯಲ್ ಸರ್ವಿಸ್ ವಿಚಾರದಲ್ಲಿ ಈಗ ಆಲ್ರೆಡಿ ಹೇಳಿದರೆ ನಾವು ನನ್ನ ಕುಟುಂಬ ರಾಜಕೀಯ ಹಿನ್ನೆಲೆ ಹಾಗಾಗಿ ನಾನು ರಾಜಕೀಯಕ್ಕೆ ಬಂದೆ ಅಂತ ಹೇಳಿ ಮುಖ್ಯವಾಗಿ ಒಂದು ಪ್ರಶ್ನೆ ಅಂದರೆ ನೀವು ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಅಂತ ಹೇಳಿ ಸಿ ಎರಡು ವಿಚಾರಗಳಿದೆ ಇವತ್ತು ಫಸ್ಟು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದಾಗ ಈ ರಾಷ್ಟ್ರವನ್ನೇ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಒಂದು ನಮ್ಮ ಫ್ಯಾಮಿಲಿ ಹಿಸ್ಟ್ರೀನು ಎಲ್ಲರೂ ಕಾಂಗ್ರೆಸ್ಸಿಗರಾಗಿ ಇದ್ದರು ಹಾಗಾಗಿ ಅದು ಒಂದು ನನ್ನ ಇನ್ಫ್ಲೂಯೆನ್ಸ್ ಮಾಡ್ತು ಅದೊಂದೇ ಅಲ್ಲದೆ ಇವತ್ತು ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯನ್ನು ನೋಡಿದಾಗ ನೀವು ಇವತ್ತು ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಇನ್ಯಾವುದೇ ವಿಚಾರಗಳಿರ್ಬೋದು ನಾನು ಇವತ್ತು ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದೆ ನಾನು ಬೇರೆ ಪಕ್ಷಕ್ಕೆ ಹೋಗ್ಬೋದಾಗಿತ್ತು ಅಥವಾ ಕಂಟೆಸ್ಟ್ ಮಾಡದೇ ಇರ್ಬೋದಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷವನ್ನು ನಾವು ಏನಕ್ಕೆ ನಂಬ್ಕೊಂಡಿದ್ದೀವಿ ಅಂದರೆ ಅದರ ಪಾಲಿಸೀಸ್ ಅದು ಈ ದೇಶದ ಸಂವಿಧಾನಕ್ಕೆ ರಕ್ಷಣೆ ಮಾಡುವಂಥ ಒಂದು ಪಾಲಿಸು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದೆ ಹಾಗಾಗಿ ಆ ಪಕ್ಷದ ಸಿದ್ಧಾಂತಗಳ ಮೇಲೆ ನಂಬಿಕೆ ನಾನು ನಾನಿವತ್ತು ಆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಆದರೆ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಸಿದ್ಧಾಂತಗಳನ್ನೆಲ್ಲ ವಿರೋಧಿಸ್ತಾ ಇದೆಯಲ್ಲ ಇದಕ್ಕೇನು ಹೇಳ್ತೀರಾ ಸಿ ವಿರೋಧ ಅವರ ಸಿದ್ಧಾಂತನೇ ಬೇರೆ ಅಲ್ವಾ ಅವ್ರಿಗೂ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದೆ ಅದು ನಮ್ಮ ಸಂವಿಧಾನಕ್ಕೇ ವಿರೋಧವಾಗಿರ್ತಕ್ಕಂಥ ಅವರ ಸಿದ್ಧಾಂತಗಳಾಗಿದೆ ಹಾಗಾಗಿ ಅವರು ಅವರು ಅಪೋಸ್ ಮಾಡೋದು ನ್ಯಾಚುರಲ್ ಸೊ ಈಗ ಅವರು ನೀವು ಹಿಂದೆ ಹೋದಂಥ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಪೂರ್ವದಲ್ಲಾಗಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಾಗಲಿ ಬಿ ಜೆ ಪಿಯವರ ಒಂದು ನಿಲುವುಗಳನ್ನ ನೀವು ನೋಡಿದಾಗ ಅದು ಯಾವತ್ತೂ ರಾಷ್ಟ್ರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಯಾವ ನಿಲುವುಗಳೂ ಇರಲಿಲ್ಲ ಹಾಗಾಗಿ ಅವರ ವಿಚಾರಗಳೇ ಬೇರೆ ಆಗಿರ್ತದೆ ಹಾಗಾಗಿ ಅದ್ರ ಬಗ್ಗೆ ಅದು ಅವ್ರ ವಿಚಾರ ನಮ್ಮ ಸಿದ್ಧಾಂತ ಇದು ಈಗ ರಾಜಕೀಯದಲ್ಲಿ ನೀವು ಇಷ್ಟು ಮಟ್ಟಿಗೆ ಎತ್ತರವಾಗಿ ಬೆಳೀತಾ ಇದ್ದೀರಾ ಇನ್ ಇಂಥ ಸಂದರ್ಭದಲ್ಲಿ ಈಗ ಪ್ರತಿಯೊಬ್ಬರಿಗೂ ಸಹ ಗುರುಗಳು ಅನ್ನೊಬ್ಬರು ಇದ್ದೇ ಇರ್ತಾರೆ ಈಗ ನಿಮ್ಮ ರಾಜಕೀಯ ಗುರುಗಳು ಯಾರು ಅಂತ ಹೇಳಿ ಡೆಫಿನೆಟಾಗಿ ಎ ಕೃಷ್ಣಪ್ಪನವರೇ ಎ ಕೃಷ್ಣಪ್ಪನವರಿಂದ ನಾವು ರಾಜಕೀಯವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರ ಆದರ್ಶ ನಿಲುವುಗಳಿಗೆ ಇವತ್ತಿಗೂ ನಮಗೆ ಒಂದು ದಾರಿದೀಪ ಮತ್ತು ಅವರ ಹಾರ್ಡ್ ವರ್ಕ್ ಅದೇ ನಮಗೆ ಅಂದರೆ ಅವರಲ್ಲಿರುವ ಯಾವ ಮೌಲ್ಯ ನಿಮಗೆ ತುಂಬ ಇಷ್ಟ ಅಂತ ಅವರು ನೋಡಿ ಭಾಳಷ್ಟು ಜನಕ್ಕೆ ಇವತ್ತು ನೀವು ನೋಡ್ತೀರ ಭಾಳಷ್ಟು ರಾಜಕಾರಣಿಗಳು ನಾವು ನೋಡಿದ್ದೀವಿ ಇವತ್ತು ಯಾರಾದರೂ ಒಬ್ಬ ರಾಜಕಾರಣಿ ಅವರ ಮನೆ ಹತ್ರ ನೋಡಿದಾಗ ಇವತ್ತು ಬೇರೆ ರಾಜಕಾರಣಿಗಳು ಯಾರಾದರೂ ದೊಡ್ಡವರು ಬಂದಿದ್ದರೆ ಫಸ್ಟು ಅವ್ರನ್ನ ಅಟೆಂಡ್ ಮಾಡ್ತಾರೆ ಮನೆ ಒಳಗಡೆ ಹೋಗಿ ಕೂರಿಸ್ಕೊತಾರೆ ಏಕೃಷ್ಣಪ್ಪ ನೋಡ್ದು ಭಾಳಷ್ಟು ಭಿನ್ನವಾಗಿರ್ತಕ್ಕಂಥ ನಿಲುವು ಅವರು ಮನೆಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಆಫೀಸ್ ಹತ್ರ ಫಸ್ಟು ಯಾರು ಬಡವರಲ್ಲಿ ಕಾಯ್ತಾಯಿದ್ರು ಅವ್ರನ್ನ ಅಟೆಂಡ್ ಮಾಡಿಬಿಟ್ಟೆ ಮಿಕ್ಕ ಭಾಳ ಇಂಪಾರ್ಟೆಂಟ್ ಇರೋರು ಹೋಗಿ ಆ್ಯಂಟಿ ಚೇಂಬರಲ್ಲಿ ಕೂತಿರೋರು ಆಮೇಲೆ ಹೋಗಿ ಅವ್ರನ್ನ ಮಾತಾಡಿಸ್ತಾ ಇದ್ದಿದ್ದು ಆದರೆ ಫಸ್ಟ್ ಪ್ರಿಫ್ರೆನ್ಸ್ ಅವರು ಅಲ್ಲಿ ಇದ್ದಂಥ ಬಡವ್ರನ್ನ ಹೋಗಿ ಮೀಟ್ ಮಾಡ್ತಾ ಇದ್ದಿದ್ದು ಆ ನಿಲುವು ಇವತ್ತಿಗೂ ನಮ್ಮ ಕಣ್ಮುಂದೆ ಇದೆ ಅದು ಭಾಳಷ್ಟು ನಮ್ಮ ಮೇಲೆ ಭಾಳಷ್ಟು ಇಂಪ್ಯಾಕ್ಟ್ ಮಾಡಿದೆ ಈಗ ಕೊರೋನಾ ನಿಮಗೆ ಗೊತ್ತೇ ಇದೆ ಕೊರೋನಾ ಎಷ್ಟು ಮಟ್ಟಿಗೆ ನಮ್ಮ ಇಂಡಿಯಾ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಬೆಂಗಳೂರಿನ ಎಷ್ಟು ಮಟ್ಟಿಗೆ ಬಾಧಿಸ್ತು ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ನೀವು ಕೊರೋನಾ ಸಮಯದಲ್ಲಿ ಜನರಿಗೆ ಯಾವ್ಯಾವ ರೀತಿಯಾದ ಸೇವೆಗಳನ್ನೆಲ್ಲ ಕೈಗೊಂಡಿದ್ದೀರಾ ನೋಡಿ ಕೊರೋನಾ ಸಂದರ್ಭದಲ್ಲಿ ನಮ್ಮದು ಶಿಕ್ಷಣ ಕ್ಷೇತ್ರದಲ್ಲಿದ್ದೀವಿ ಹೈಯೆಸ್ಟ್ ಎಫೆಕ್ಟ್ ಆಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ನನಗೆ ಗೊತ್ತಿದ್ದಂಗೆ ಭಾಳಷ್ಟು ಇವಾಗ ನಿಮಗೆ ಶಿಕ್ಷಣ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಒಂದು ಕಲ್ಪನೆ ಇದೆ ಬರೀ ಶ್ರೀಮಂತರ ಮಕ್ಕಳು ಓದ್ತಾರೆ ಕೆಲವು ಅದು ಹಾಗಲ್ಲ ಶಿಕ್ಷಣ ಯಾರಿಗೋಸ್ಕರ ಬೇಕು ಅಂತ ಹೇಳಿದ್ರೆ ಕೆಳವರ್ಗದವರು ಮತ್ತು ಮಧ್ಯಮ ವರ್ಗದವರಿಗೆ ಶಿಕ್ಷಣ ಅನಿವಾರ್ಯತೆ ಯಾರಿಗೂ ಶ್ರೀಮಂತರಿಗೆ ಶಿಕ್ಷಣ ಇವತ್ತಿನ ದಿವಸ ಇವತ್ತಿನ ಕಾಲದಲ್ಲಿ ಅನಿವಾರ್ಯತೆ ಅಲ್ಲ ಆದರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗ ಭಾಳಷ್ಟು ಅನಿವಾರ್ಯತೆ ಅವರಿಗೆ ಮೆರಿಟಲ್ಲೂ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸಿಗ್ತದೆ ಮಾರ್ಕ್ಸ್ ಮೇಲೂ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಿಗ್ತದೆ ಆಮೇಲೆ ಆ ಇನ್ಸ್ಟಿಟ್ಯೂಷನ್ಗೆ ತಕ್ಕಂಗೆ ಕೆಲವಾರು ಫೆಸಿಲಿಟೀಸು ಯಾಕೆಂದರೆ ಶಿಕ್ಷಣ ಅಂದಕ್ಷಣ ಶಿಕ್ಷಣ ಸಂಸ್ಥೆಗಳಂದಾಕ್ಷಣ ಅದು ಬಹಳ ಬ್ರಾಡು ನಿಮಗೆ ಬರೀ ಅಕಾಡೆಮಿಕ್ ರೂಮ್ ಸ್ಕೂಲ್ ರೂಮ್ ಶಿಕ್ಷಣವೇ ಇರ್ತದೆ ಅನ್ನೋಂಥದ್ದಲ್ಲ ಔಟ್ ಆಫ್ ಸ್ಕೂಲ್ ಔಟ್ ಆಫ್ ಕ್ಲಾಸ್ ರೂಮ್ ಶಿಕ್ಷಣ ಬಹಳ ಮುಖ್ಯ ಅದಕ್ಕೆ ಹಾಗಾಗಿ ಕೆಲವಾರು ವಿದ್ಯಾಸಂಸ್ಥೆಗಳು ಈ ಕ್ಲಾಸ್ ರೂಮ್ ಆಚೆ ಕಡೆ ಇರುವಂಥ ಶಿಕ್ಷಣವನ್ನು ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಇವತ್ತೊಂದು ದಿವಸ ಸೊ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಬಡ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಭಾಳಷ್ಟು ಜನಕ್ಕೆ ನೋಡಿ ನಮ್ಮಲ್ಲಿ ನಾನು ಮೊನ್ನೆ ಯಾರಿಗೂ ಹೇಳ್ತಾಯಿದ್ದೆ ಒಂದು ಪ್ಲಂಬರ್ ಮಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾಯಿದ್ಲು ಅವ್ರ ತಾಯಿ ಅಡುಗೆ ಕೆಲಸ ಮಾಡ್ತಾಯಿದ್ಲು ಹುಡ್ಗೀಗೆ ಇವತ್ತು ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತಾಯಿದೆ ತಿಂಗಳಿಗೆ ಎಲ್ಲ ಸಂಬಳ ಕಟ್ಟೋದಕ್ಕೆ ಕಷ್ಟ ಇತ್ತು ತುಂಬ ಜನಕ ನಾನು ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಿದ್ದೀನಿ ತರಕಾರಿ ಮಾರೋರು ಕೂಡ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಓದ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಮಕ್ಕಳು ಓದ್ತಾ ಇದ್ದಾರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮಗಳು ಶೀಸ್ ಎ ರ್ಯಾಂಕ್ ಹೋಲ್ಡರ್ ಅವ್ರಿಗೆ ಫೀಸ್ ಕಟ್ಟೋದಕ್ಕೆ ಆಗಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕೊಟ್ಟಿದ್ದೀವಿ ಅವ್ರಿಗೆ ಸೊ ಹೀಗೆ ಒಂದು ಶಿಕ್ಷಣ ಕ್ಷೇತ್ರ ವಿಚಾರದಲ್ಲಿ ನಾವು ಕೊಟ್ವಿ ಆಮೇಲೆ ಈ ಕ್ಲಾಸ್ ಡೇ ಎಂಪ್ಲಾಯ್ಸು ನಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ ಡ್ರೈವರ್ಸು ಜಾಸ್ತಿ ಜನ ಇದ್ದಾರೆ ಕ್ಲೀನರ್ಸು ಜಾಸ್ತಿ ಜನ ಇದ್ದಾರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಮೊನ್ನೆ ನಡೆದಂಥ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೆಲಸದಿಂದ ತೆಗೆದುಹಾಕಿ ಯಾರಿಗೂ ಸಂಬಳ ಕೊಟ್ಟಿರಲಿಲ್ಲ ಅಂದರೆ ಕೊಟ್ಟಿದ್ರೂ ಕೆಲವಾರು ಸಂಸ್ಥೆಗಳು ಸ್ವಲ್ಪ ಕೊಟ್ಟಿದ್ದರು ಆದರೆ ನಮ್ಮೊಂದೇ ವಿದ್ಯಾಸಂಸ್ಥೆಯಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಕೊಟ್ವಿ ಫಸ್ಟ್ ನಮ್ಮ ಎಂಪ್ಲಾಯೀಸ್ನ ನಮ್ಮ ಮಕ್ಕಳನ್ನ ಕೇರ್ ಟೇಕ್ ಮಾಡಿದ್ವಿ ಅದಾದ ನಂತರ ನಮ್ಮಲ್ಲಿ ಕ್ಯಾಂಟೀನ್ ಇದೆ ಕ್ಯಾಂಟೀನಲ್ಲಿ ನಮಗೆ ಕುಕ್ಸ್ ಎಲ್ಲ ಇದ್ದರು ಸುಮಾರು ಜಾಗಗಳಿಗೆ ನಾವು ಯಾರಿಗೂ ಪಬ್ಲಿಸಿಟಿ ಜಾಸ್ತಿ ಮಾಡಲಿಲ್ಲ ಆದರೂ ಸುಮಾರು ಜನಕ್ಕೆ ಸುಮಾರು ಒಂದು ಸಾವಿರ ಜನಕ್ಕೆ ಎವ್ರಿ ಡೇ ನಾವು ಊಟ ಇದ್ವಿ ಯಾಕೆಂದರೆ ಮೈಗ್ರೆಂಟ್ ಲೇಬರ್ಸು ಭಾಳಷ್ಟು ಜನ ನಮ್ಮ ಭಾಗದಲ್ಲಿ ಅವರಿಗೆಲ್ಲ ಕೆಲಸ ಇರಲಿಲ್ಲ ಅವರಿಗೆ ಪಾಪ ಊಟ ಸಿಗ್ತಾ ಇರಲಿಲ್ಲ ಪ್ರಿಯಾಂಕ ನಗರದಲ್ಲಿರ್ಬೋದು ಇಂಥ ಜಾಗದಲ್ಲಿ ವಿಜಯಾಪುರದಲ್ಲಿರ್ಬೋದು ಭಾಳಷ್ಟು ಜನ ಮೈಗ್ರೆಂಟ್ಸ್ ಇದ್ದರು ನಮ್ಮ ಗಾಡಿಯಲ್ಲೇ ಹೋಗಿ ನಮ್ಮದರಲ್ಲಿ ಹೋಗಿ ಅವ್ರಿಗೆ ಊಟಗಳನ್ನ ತಲುಪಿಸೋಂಥ ಕೆಲಸವನ್ನು ಮಾಡ್ತೀವಿ ಮತ್ತು ನರ್ಸ್ಗಳು ಕೆಲಸ ಮಾಡ್ತಾಯಿದ್ರು ಈ ಹಾಸ್ಪಿಟಲ್ಸಲ್ಲಿ ಅವ್ರಿಗೆ ಒಂದು ಮೋಟಿವೇಶನ್ ಮಾಡುವಂಥ ಒಂದು ಕ್ರಮವನ್ನು ತಗೊಂಡಿದ್ವಿ ಸೊ ಈ ಕೆಲವಾರು ಕ್ರಮಗಳು ತೊಗೊಂಡಿದ್ವಿ ಈಗ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಂದ ತಕ್ಷಣ ಒಂದು ಸೇವೆ ಅನ್ನೋದು ಮನೋಭಾವನೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಉದ್ಯಮವಾಗಿ ಬದಲಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಶಿಕ್ಷಣ ಕ್ಷೇತ್ರದತ್ತ ನೀವು ಯಾಕೆ ತುಂಬ ಇಷ್ಟಪಟ್ಟು ಬಂದಿದ್ದು ಅಂತ ಶಿಕ್ಷಣ ಕ್ಷೇತ್ರ ಎಲ್ಲ ಶಿಕ್ಷಣ ಸಂಸ್ಥೆಗಳು ಆ ಥರ ಇಲ್ಲ ಕೆಲವು ಸಂಸ್ಥೆಗಳು ಆ ರೀತಿಯಲ್ಲಿ ಮಾಡಿರಬಹುದು ಬಟ್ ಕೆಲವಾರು ಸಂಸ್ಥೆಗಳು ಇವಾಗ ನೋಡಿದಾಗ ನೀವು ಇವತ್ತು ಎಜುಕೇಷನ್ ನೋಡಿದಾಗ ಗೌರ್ಮೆಂಟ್ ಎಷ್ಟು ಪರ್ಸೆಂಟ್ ಎಜುಕೇಟ್ ಮಾಡೋದಕ್ಕೆ ಸಾಧ್ಯ ಇದೆ ದೇಶದಲ್ಲಿ ಪ್ರೈವೇಟ್ ಪ್ಲೇಯರ್ಸೇ ಅಲ್ವಾ ಇವತ್ತು ಇಷ್ಟು ಶಿಕ್ಷಣ ಸಿಕ್ಕಬೇಕು ಅಂದರೆ ಸಾಮಾನ್ಯದ ಜನಕ್ಕೆ ಪ್ರೈವೇಟ್ ಸಂಸ್ಥೆಗಳ ಒಂದು ಪಾರ್ಟಿಸಿಪೇಷನಿಂದಾಗೆ ಅಲ್ವ ಇವತ್ತಿಷ್ಟು ಜನ ಶಿಕ್ಷಕರ ಶಿಕ್ಷಣ ಸಿಕ್ಕಿರ್ತಕ್ಕಂಥದ್ದು ಸೊ ಇದು ಗೌರ್ಮೆಂಟೇ ಮಾಡಬೇಕಾಯಿತು ಆದರೆ ಗೌರ್ಮೆಂಟ್ ಎಲ್ರಿಗೂ ಕೇಟ್ರ್ ಮಾಡೋಕ್ಕಾಗಲ್ಲ ಅಂತನೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನ ಎನ್ಕರೇಜ್ ಮಾಡಿದ್ದು ಫಿಲಿಯಾಂಥ್ರಫಿಸ್ಟ್ ಇರ್ಬೋದು ಅಥವಾ ಇರ್ಬೋದು ಸಿ ಫೀಸಸ್ಸು ತೊಗೊತಾರೆ ಕೆಲವು ನಾನು ಒಪ್ಕೊಳ್ಳೇಬೇಕು ಕೆಲವಾರು ಸಂಸ್ಥೆಗಳು ಈಗ ಹೊರಗಡೆಯಿಂದ ಬಂದಿರೋಂಥ ಸಂಸ್ಥೆಗಳು ಭಾಳಷ್ಟು ಒಂದು ಕಮರ್ಷಿಯಲ್ ಆಗಿ ನೋಡುವಂಥದ್ದು ಮಾಡ್ತಾಯಿದ್ದಾರೆ ಬಟ್ ಎಲ್ಲ ಸಂಸ್ಥೆಗಳನ್ನೂ ಒಂದೇ ತಕಡೆಯಲ್ಲಿ ತೂಕ ಮಾಡೋದು ಸರಿಯಲ್ಲ ಒಂದು ಈ ನಾನೇನಕ್ಕೆ ಶಿಕ್ಷಣಕ್ಕೆ ಹಿನ್ನೆಲೆಯಿಂದ ಬಂದೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನಾನು ಐ ಸಿ ಎಸ್ ಸಿಲೆಬಸಲ್ಲಿ ಓದಿಸಿದ್ರು ಇಲ್ಲಿಂದ ಸೆಂಟ್ ಜಾನ್ಸ್ಗೆ ಕಳಿಸೋರು ಸೆಂಟ್ ಜಾನ್ಸ್ಗೆ ಈಗ ನಾನು ಸ್ಕೂಲ್ ಮಾಡೋಂಥ ಸಂದರ್ಭದಲ್ಲಿ ಟೂ ತೌಸಂಡ್ ಟೂ ಅಲ್ಲಿ ಇಲ್ಲಿ ಯಾವುದೇ ಒಂದು ಐ ಸಿ ಎ ಸಿಲೆಬಸ್ ಇರಲಿಲ್ಲ ನಮ್ಮದೇ ಫಸ್ಟ್ ಕೇಂಬ್ರಿಡ್ಜ್ ಸ್ಕೂಲೇ ಇಲ್ಲಿ ಅವ್ರು ಮಾಡಿದ್ದೆ ಫಸ್ಟ್ ಐ ಸಿ ಎಸ್ ಸಿ ಸ್ಕೂಲ್ ಸೊ ಐ ಸಿ ಎಸ್ ಸಿ ಸ್ಕೂಲು ಅಂತ ತಕ್ಷಣ ಅದು ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಸೊ ನನಗೆ ಈ ಈ ಹಿನ್ನೆಲೆಯಿಂದ ನಮ್ಮ ಭಾಗದಲ್ಲೂ ಒಳ್ಳೆ ಐ ಸಿ ಎಸ್ ಸಿಲೆಬಸ್ ಸ್ಕೂಲ್ ಇರಬೇಕಲ್ಲ ಅಂತ ಹೇಳಿ ನಾವು ಆ ಕ್ರಮ ತೊಗೊಂಡ್ವಿ ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜು ನಾನು ಸಿಟಿಗೆ ಹೋಗಿ ಇಂಜಿನಿಯರಿಂಗ್ ಓದಿರೋದು ನಮ್ಮ ಭಾಗದಲ್ಲಿ ಯಾಕೆ ಇರಬಾರ್ದು ಕ್ವಾಲಿಟಿ ಇಂಜಿನಿಯರಿಂಗ್ ಕಾಲೇಜು ಅಂದರೆ ಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಭಾಳಷ್ಟು ನಮ್ಮ ರಾಜ್ಯದಲ್ಲಿ ಒಂದು ಇನ್ನೂರ ಎಂಬತ್ತು ಇನ್ನೂರು ಎಪ್ಪತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ ಬಟ್ ಆದರೆ ಕ್ವಾಲಿಟಿ ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂಥದ್ದು ಭಾಳಷ್ಟು ವಿರಳ ಇವತ್ತು ನಮ್ಮ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತೈದನೇ ಪೊಸಿಷನ್ ಒಳಗಡೆ ಇದೆ ನಾವು ಏನು ನಮ್ಮದು ನಾನು ಟೂ ತೌಸಂಡ್ ಸೆವೆನಲ್ಲಿ ಸ್ಟಾರ್ಟ್ ಮಾಡಿದ್ದು ಕೇವಲ ಹದಿನೈದು ಹದಿನೇಳು ವರ್ಷ ಆಯಿತು ಅಷ್ಟೇ ಆದರೆ ಹದಿನೈದು ವರ್ಷದಲ್ಲಿ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೆ ನಮ್ಮದು ನ್ಯಾಕ್ ಎ ಪ್ಲಸ್ ಸಿಕ್ಕಿದೆ ನನಗೇನು ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಿದ್ರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಕೊಡಬೇಕು ಅದು ಯಾವುದೇ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದೇ ಫಸ್ಟ್ ನನ್ನ ಕೆಲಸ ಈಗಾಗಲೇ ನಿಮಗೆ ಗೊತ್ತಿದೆ ಬಿ ಜೆ ಪಿ ಡಬಲ್ ಇಂಜಿನ್ ಸರ್ಕಾರ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಂದರೆ ಇವಾಗ ಹೆಂಗಿರುತ್ತೆ ಅಂದರೆ ಜನ ಯಾವ ಪಕ್ಷದಲ್ಲಿ ಇಂಪ್ರೂ ಆಡಳಿತ ಪಕ್ಷ ಯಾವುದಿರುತ್ತೋ ಆ ಕಡೆಗೆ ಒಲವನ್ನು ತೋರಿಸ್ತಾರೆ ಆದರೆ ನೀವು ಕಾಂಗ್ರೆಸ್ ಪಕ್ಷದ ಕಡೆಗೆ ಒಲವನ್ನು ತೋರಿಸ್ಕೊಂಡು ಬಂದಿದ್ದೀರಾ ಕಾರಣ ಏನು ಮತ್ತು ಇವಾಗ ಚುನಾವಣೆಯನ್ನು ಎದುರಿಸೋದಕ್ಕೆ ನೀವು ಆಲ್ರೆಡಿ ಏನೇನೆಲ್ಲ ತಂತ್ರಗಾರಿಕೆಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ನೋಡಿ ಇಲ್ಲೇನು ತಂತ್ರಗಾರಿಕೆಯನ್ನು ಬೇಕಾಗಿಲ್ಲ ಸಿ ಕಾಂಗ್ರೆಸ್ ಪಕ್ಷದ ನಿಲುವು ಬಹಳ ಮುಖ್ಯ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ನಮಗೆ ಇಟ್ಟಿರ್ತಕ್ಕಂಥ ಜನ ಇವತ್ತು ಇದ್ದಾರೆ ಮುಂದಕ್ಕೂ ಇರ್ತಾರೆ ಬೇರೆ ಪಕ್ಷಗಳು ಬಿ ಜೆ ಪಿ ಇರ್ಬೋದು ಅಥವಾ ಬೇರೆ ಪಕ್ಷಗಳು ಅದು ತಾತ್ಕಾಲಿಕವಾಗಿ ಕೆಲ ಟೈಮ್ಗೆ ಸ್ವಲ್ಪ ಮೇಲಕ್ಕೆ ಹೋಗ್ತದೆ ಜನಕ್ಕೆ ಏನೋ ಒಂದು ಹೇಳಿರ್ತಾರೆ ಆಶ್ವಾಸನೆ ಕೊಟ್ಬಿಟ್ಟಿರ್ತಾರೆ ಭಾಳಷ್ಟು ಸುಳ್ಳು ಭರವಸೆಗಳನ್ನ ಕೊಟ್ಟಿರ್ತಾರೆ ಸೊ ಜನಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಕಾಂಗ್ರೆಸ್ ನೋಡಿದರೆ ಏನೋ ಹೊಸ ಭರವಸೆಗಳು ಕೊಟ್ಟಿದ್ದಾರೆ ಅಂಥೇಳಿ ನಂಬಿಕೆ ಮೇಲೆ ಹೋಗ್ತಾರೆ ಬಟ್ ನೀವು ನೋಡಿ ಮತ್ತೆ ಒಂದು ಸ್ವಲ್ಪ ಕೆಲ ಕೆಲವೊಂದು ಎರಡು ಮೂರು ಟರ್ಮ್ ಗೆಲ್ಬೋದೇನೋ ಮ್ಯಾಕ್ಸಿಮಮ್ ಅವರು ಆಮೇಲೆ ಅವ್ರ ಪಾರ್ಟಿನೇ ಇರೋದಿಲ್ಲ ಇಂಥವನ್ನ ನಾವು ಸ್ವಾತಂತ್ರ್ಯ ಬಂದ ನಂತರ ಇಂದ ಎಷ್ಟೋ ಪಕ್ಷಗಳು ಬಂದಿದೆ ಬಟ್ ಕಾಂಗ್ರೆಸ್ ಪಕ್ಷ ಹಾಗೇ ಇದೆಯಲ್ವಾ ಯಾಕೆ ಬಿಕಾಸ್ ಸಿದ್ಧಾಂತದಲ್ಲಿ ನಮ್ಮದು ಫೌಂಡೇಶನ್ ಭಾಳ ಸ್ಟ್ರಾಂಗ್ ಈ ಡಂಬಲ್ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇವತ್ತು ಡಬಲ್ ಇಂಜಿನ್ ಸರ್ಕಾರವೂ ನೋಡಿಬಿಟ್ಟಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡು ಸತಿ ನೋಡಿಬಿಟ್ಟಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ ಏನು ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಬಹುಶಃ ಇಷ್ಟು ಕೆಟ್ಟದಾಗಿ ಪ್ರಚಾರ ಸಿಕ್ಕಿರ್ತಕ್ಕಂಥ ಯಾವುದೋ ಒಂದು ಸರ್ಕಾರ ಇದ್ದಿದ್ರೆ ಅದು ಈ ಸರ್ತಿ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಎಷ್ಟು ಕೆಟ್ಟ ಹೆಸರು ತಗೊಂಡಿರೋವಂಥದ್ದು ಸೊ ಹಾಗಾಗಿ ಏನು ಬೇಕಾಗಿಲ್ಲ ನಮ್ಮ ಸಿದ್ಧಾಂತನ ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಿಸ್ಬೇಕು ಪ್ರ ಪ್ರತಿಯೊಬ್ಬ ನಾಗರಿಕನಿಗೆ ತಲುಪಿಸ್ಬೇಕು ಮತ್ತು ಅವರ ಫೇಲಿಯರ್ ತಲುಪಿಸ್ಬೇಕು ಇವತ್ತು ನಮ್ಮ ಕ್ಷೇತ್ರನೇ ನೋಡ್ಕೊಳ್ಳಿ ಡಬಲ್ ಇಂಜಿನ್ ಸರ್ಕಾರ ಅಂಥೇಳಿ ಎಲ್ಲಿರ್ತಕ್ಕಂಥ ಶಾಸಕರು ಹೋದರು ನಾಲ್ಕು ಸಾವಿರ ಕೋಟಿ ತಂದಿದ್ದಾರೆ ಅವರು ನಾಲ್ಕು ಸಾವಿರ ಕೋಟಿ ತಂದಿದ್ರು ಸಹಿತ ಏನಕ್ಕೆ ಇವರು ಕಬ್ಬು ಬೆಲ್ಲ ಹಂಚಬೇಕು ಏನಕ್ಕೆ ಸೀರೆ ಹಂಚಬೇಕು ಕೆಲಸ ಕೆಲಸ ಮಾಡಿದ್ರೆ ಏನಕ್ಕೆ ಕೆಲಸ ಗಿಮಿಕೆಲ್ಲ ಮಾಡಬೇಕು ಅಂದರೆ ಕಾಂಗ್ರೆಸ್ ಕೆಲಸದ ಮೇಲೆ ಅವರು ಓಟ್ ಕೇಳ್ಬೋದಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ತರ ಯಾವುದೇ ಕಾರ್ಯಗಳನ್ನೆಲ್ಲ ಮಾಡ್ತಾ ಇಲ್ಲ ಅಲ್ಲ ಅಂತನಾ ಪಕ್ಷಗಳು ಮಾತ್ರ ಕಾಂಗ್ರೆಸ್ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾನು ನಾನು ಹೊಸದಾಗಿ ಎಲೆಕ್ಷನ್ ಇತ್ತು ನಾನು ಪಾಪ್ಯುಲಾರಿಟಿ ಬೇಕು ನಾನೇನೇ ಮಾಡ್ಬೋದು ಆದರೆ ನೀನು ಬಂದ ನಂತರ ನಿನ್ನ ಆಡಳಿತದಲ್ಲಿ ಇದ್ದ ನಂತರ ನೀನು ಕೊಡೋ ಆಮಿಷಿಗೆ ಓಟ್ ಹಾಕ್ಬೇಕು ಅಥವಾ ನೀನು ಕೆಲಸಕ್ಕೆ ಓಟ್ ಹಾಕಬೇಕುಲಿ ಕೆಲಸಕ್ಕೆ ಓಟಾ ಅಷ್ಟೇ ಅಲ್ವಾ ಕೆಲಸ ಮಾಡದಿರೋರು ಏನಾದರೂ ಗಿಮಿಕ್ ಮಾಡೋದ್ರಲ್ಲಿ ಅರ್ಥ ಇದೆ ಏನು ಅಧಿಕಾರನೇ ಸಿಗದೇ ಇರೋವಂಥವ್ರು ಪ್ರಪ್ರಥಮ ಬಾರಿಗೆ ಬರುವಂಥವರು ಏನಾದರೂ ಒಂದು ಗಿಮಿಕ್ ಮಾಡೋದಕ್ಕೆ ಅವಕಾಶಗಳಿದೆ ಆದರೆ ಅವಕಾಶ ಸಿಕ್ಕಾದ ಮೇಲೆ ನಿಮ್ಮ ಕೆಲಸ ಮಾತಾಡಬೇಕೇ ವಿನ ನೀವು ಕೂಡ ಆಮಿಷಗಳು ಮಾತಾಡಬಾರ್ದು ಆಮೇಲೆ ಜನನೂ ಆ ಆಮಿಷಗಳಿಗೆ ಒಳಗಾಗಬಾರ್ದು ಅವ್ರು ಕೆಲಸ ಮಾಡಿದರೆ ಕೆಲಸಕ್ಕೊಟ್ಟಾಗಲಿ ಇಲ್ಲಾಂತ ಬೇರೆ ಬದಲಾವಣೆ ತರಬೇಕು ನಿಮ್ಮ ಪ್ರಕಾರ ಏನು ಬದಲಾವಣೆಗಳನ್ನು ತರಬೇಕು ನೋಡಿ ಈಗ ಶುದ್ಧವಾಗಿರ್ತಕ್ಕಂಥ ಆಡಳಿತ ಬಹಳ ಮುಖ್ಯ ಇವತ್ತು ಜನರಿಗೆ ಏನಾಗ್ಬಿಟ್ಟಿದೆ ಅಂದರೆ ನಂಬಿಕೆನೇ ಇಲ್ಲ ಇವತ್ತು ಸರ್ಕಾರದ ಮೇಲೆ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೋಗಿ ಹೋಗಿ ಜನರು ಭಯ ಬೀಳ್ತಾರೆ ಡಿಪಾರ್ಟ್ಮೆಂಟ್ ಇನ್ಫ್ಯಾಕ್ಟು ಜನರು ಯಾವಾಗ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅಂತೇಳಿದರೆ ಏನೋ ನಂಬಿಕೆ ರಕ್ಷಣೆ ಇದೆ ಅಂತ ಹೇಳಿ ಹೋಗೋಂಥದ್ದು ಆದರೆ ಇವತ್ತು ಅಂಥ ರಕ್ಷಣೆ ಇರುವಂಥ ಜಾಗಗಳಿಗೆ ಇವತ್ತು ರಕ್ಷಣೆ ಇಲ್ಲ ಜನರಿಗೆ ಫಸ್ಟು ಕ್ಲೀನ್ ಆಗಬೇಕು ಕರಪ್ಟ್ ಫ್ರೀ ಆಗಬೇಕು ವಿಶ್ವಾಸವನ್ನು ಬೆಳೆಸಬೇಕು ನಂಬಿಕೆಯನ್ನು ಬೆಳೆಸ್ಬೇಕು ಜನರಿಗೆ ಈ ಕ್ಷೇತ್ರಗಳು ವಿದ್ಯಾ ಕ್ಷೇತ್ರ ಇರ್ಬೋದು ಅಥವಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಬಿ ಬಿ ಎಮ್ ಪಿ ಡಿಪಾರ್ಟ್ಮೆಂಟ್ ಇರ್ಬೋದು ದಿನನಿತ್ಯದ ಬದುಕಿಗೆ ಜನ ಏನಕ್ಕೆ ಹೋಗ್ತಾರೆ ಕಚೇರಿಗಳಿಗೆ ಅಂಥ ಸ್ಥಳಗಳು ನಂಬಿಕೆಗೆ ಅರ್ಹರಾಗಬೇಕು ಅದು ಫಸ್ಟು ಅಡ್ಮಿನಿಸ್ಟ್ರೇಷನ್ ಬಹಳ ಇಂಪಾರ್ಟೆಂಟ್ ಯಾವುದೇ ಒಂದು ಜಾಗ ನಿಮಗೆ ಬದಲಾವಣೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ನು ಅಲ್ಲಿ ಇರಬೇಕು ಆದರೆ ದುರಾದೃಷ್ಟವಶಾತ್ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲೇ ಇಡೀ ರಾಜ್ಯದಲ್ಲೇ ಇಲ್ಲ ಕಂಪ್ಲೀಟ್ ಈ ಅಡ್ಮಿನಿಸ್ಟ್ರೇಷನ್ನು ಡೆಮಾನ್ಸ್ಟ್ರೇ ಇದು ಡೆಮಾಲಿಷ್ ಆಗೋಗಿದೆ ಇದು ಪರಿಸ್ಥಿತಿ ಆಮೇಲೆ ಇವತ್ತು ಇಷ್ಟು ಸಾವಿರಾರು ಕೋಟಿ ತಂದಿದ್ದರೂ ಸಹಿತ ರಸ್ತೆಗಳ ಪರಿಸ್ಥಿತಿ ಡ್ರೈನೇಜ್ಗಳ ಪರಿಸ್ಥಿತಿ ಆಮೇಲೆ ಶಾಶ್ವತವಾಗಿರ್ತಕ್ಕಂಥ ಒಂದು ಏನಾದರೂ ಒಂದು ವ್ಯವಸ್ಥೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ ನಮಗೆ ಚೆನ್ನಾಗಿ ಜ್ಞಾಪಕ ಇದೆ ಯಾಕಂದರೆ ನಾವು ಕೃಷ್ಣಪ್ಪನವ್ರ ಜೊತೆಯಲ್ಲಿದ್ದಂಥವರು ಅವರು ಈ ಪುರ ಮೇನ್ ರೋಡು ಡೆಮಾಲಿಷನ್ ಮಾಡಿ ಮಾಡಿದ್ರು ಅವ್ರಿಗೆ ಗೊತ್ತಿತ್ತು ನನಗೆ ಜನ ವಿರೋಧ ಆಗ್ತಾರೆ ಅಂಥೇಳಿ ಆದರೆ ಮುಂದಿನ ಪೀಳಿಗೆಗೆ ಇದು ಅನುಕೂಲ ಆಗ್ತದೆ ಅಂಥೇಳಿ ದೂರದೃಷ್ಟಿ ಇಟ್ಕೊಂಡು ಡೆಮಾಲಿಷನ್ ಮಾಡಿದ್ರು ಆ ಆ ವರ್ಷ ಅವ್ರು ಸೋತರು ಸೋತ ನಂತರ ಜನರಿಗೆ ಅರಿವಾಯ್ತು ಇವರೇ ಸರಿನಪ್ಪ ಅಂತೇಳಿ ಮತ್ತೆ ಓಟ್ ಹಾಕಿ ಗೆಲ್ಸ್ತರು ಆದರೆ ಇವತ್ತೇನು ನಡೀತಾ ಇದೆ ಆ ರಸ್ತೆಗಳ ಪರಿಸ್ಥಿತಿಗಳೇನಾಗಿದೆ ಇದು ಭಾಳ ಮುಖ್ಯ ಆಮೇಲೆ ಹಾಸ್ಪಿಟ್ಲು ಅವರು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲ್ ಮಾಡಿದ್ರು ತಹಶೀಲ್ದಾರ್ ಆಫೀಸ್ ಮಾಡಿದ್ರು ಡಿಪೋ ಮಾಡಿದ್ರು ಇವರೇನು ಮಾಡಿದ್ದಾರೆ ಹೇಳಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ದೀರಲ್ವಾ ಏನು ಮಾಡಿದ್ದಾರೆ ಅಂತ ಹೇಳಿ ಜನಕ್ಕೆ ನಿಮ್ಮ ಪ್ರಕಾರ ಅಂದರೆ ಕಾಂಗ್ರೆಸ್ಸೇ ಎಲ್ಲ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರೋದು ಬಿ ಜೆ ಪಿ ಬರೀ ಬಾಯಿ ಮಾತಿಗೆ ಮಾತ್ರ ಹೇಳ್ತಾ ಇದೆ ಅಂತ ಶಾಶ್ವತವಾಗಿರುವಂಥ ಕೆಲಸಗಳು ಯಾವತ್ತೂ ಬಿ ಜೆ ಪಿ ಮಾಡಿಲ್ಲ ಈ ದೇಶದಲ್ಲಿ ನೀವು ಕಾಶ್ಮೀರಿಂದ ಕನ್ಯಾಕುಮಾರಿಗೆ ತೊಗೊಳ್ರಿ ಈಗ ಸಾವಿರಾರು ಕೋಟಿ ಅನುದಾನಗಳನ್ನೆಲ್ಲ ಬಿಡುಗಡೆ ಮಾಡಿ ಅದನ್ನೆಲ್ಲ ಇನಾಗ್ರೇಷನ್ ಅದು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅದೇ ಬರೀ ಎಲೆಕ್ಷನ್ ಟೈಮಲ್ಲಿ ಇವಾಗ ಬಂದು ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಹೆಂಗೋ ಅವ್ರ ಸರ್ಕಾರ ಬರೋಲ್ಲ ಅಂತ ಗೊತ್ತಿದೆ ಅದು ಎಕ್ಸಿಕ್ಯೂಟೇ ಆಗಲ್ಲ ಮುಂದೆ ಎಕ್ಸಿಕ್ಯೂಟ್ ಆದರೆ ಇವಾಗ ಆಗಿದ್ದು ಇಷ್ಟೊತ್ತಿಗೆ ಐದು ವರ್ಷ ಇತ್ತಲ್ವಾ ಮಾಡಬೋದಾಗಿತ್ತಲ್ವ ಯಾರು ಬೇಡ ಅಂತ ಹೇಳಿದ್ರು ಎಂಟು ಹತ್ತು ವರ್ಷದಿಂದ ಎಂಟು ಒಂಬತ್ತು ವರ್ಷ ಆಯ್ತಲ್ವಾ ಜೆ ಬಿಜೆಪಿ ಬಂದು ಏನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ ಸರಿ ಮುಂದೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಕಾಂಗ್ರೆಸ್ನಿಂದ ಏನೇನೆಲ್ಲ ಕೊಡ್ಬೋದು ಜನಕ್ಕೆ ಈಗ ಆಲ್ರೆಡಿ ವಿದ್ಯುತ್ ಉಚಿತ ಅಂತ ಹೇಳಿ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ ಅದು ಹೊರತಾಗಿ ನಿಮ್ಮ ಕಾಂಗ್ರೆಸ್ ಪಕ್ಷದ ನೋಡಿ ಫಸ್ಟು ಏನು ಗೊತ್ತಾ ಒಳ್ಳೆ ಪರಿಸರ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ನಿಮಗೆ ಪರಿಸರ ಚೆನ್ನಾಗಿದ್ದರೆ ನಮ್ಮ ಬದುಕು ಚೆನ್ನಾಗಿರ್ತದೆ ಪರಿಸರ ಚೆನ್ನಾಗಿಲ್ಲ ಅಂದರೆ ಬದುಕು ಚೆನ್ನಾಗಿರಲ್ಲ ಪರಿಸರ ಎಲ್ಲವೋ ಅಲ್ಲಿ ಗಲೀಜು ಅಂತ ಇಂಥದ್ದು ಬೆಳ್ಕೊತಿದ್ದೆ ಫಸ್ಟು ಪರಿಸರ ಪರಿಸರ ಅಂದ ತಕ್ಷಣ ಏನು ಅಂತೇಳಿದ್ರೆ ನಾನು ಎಲ್ಲ ರೀತಿಯಲ್ಲೂ ಹೇಳ್ತಾ ಇದ್ದೀನಿ ಬರೀ ಅಭಿವೃದ್ಧಿ ಅಂತೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಮಾತ್ರ ಅಲ್ಲ ಶಿಕ್ಷಣ ಕ್ಷೇತ್ರ ಇರ್ಬೋದು ನಾವು ಹೇಳೋದಲ್ಲ ಇತ್ತೀಚೆಗೆ ಪ್ರತಾಪ್ ಸಿಂಹ ಅವರೇ ಹೇಳಿದ್ರಲ್ವ ವಿ ಸಿ ಅವರು ಇಷ್ಟು ದುಡ್ಡು ಕೊಟ್ಟು ಬರ್ತಾರೆ ಅಂದರೆ ನೀವು ಶಿಕ್ಷಣ ಕ್ಷೇತ್ರನೇ ಇಷ್ಟು ಭ್ರಷ್ಟಾಚಾರ ಮಾಡಿಬಿಟ್ರೆ ಇನ್ನೇನು ನೀವು ಅಭಿವೃದ್ಧಿ ಮಾಡ್ತೀರಾ ಹೇಳ್ರಿ ಅವ್ರು ಏನೇ ಸಾವಿರಾರು ಕೋಟಿ ತರಲಿ ಈ ಶಿಕ್ಷಣ ಕ್ಷೇತ್ರನೇ ಇಷ್ಟು ಕುಳಿಗೇಟ್ಟೋಗಿದೆ ಅಂತೇಳಿದ್ರೆ ಇನ್ನು ಯಾವ ಇನ್ಯಾವ ಕ್ಷೇತ್ರ ನಿಮ್ಮ ಇಲ್ಲಿ ನಿಮ್ಮ ಕೈಯ್ಯಲ್ಲಿ ಬನ್ಸ್ ಮಾಡೋಕ್ಕಾಗ್ತದೆ ಕೆ ಪುರಂ ಕ್ಷೇತ್ರದ ಆದಷ್ಟು ಆಲ್ರೆಡಿ ನೀವು ಕಾರ್ಯಗಳನ್ನೆಲ್ಲ ಮಾಡಿದ್ದೀರಾ ನಿಮ್ಮ ಪ್ರಕಾರ ಕೆ ಪುರಂ ಕ್ಷೇತ್ರದಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಯಾವುದಾಗುತ್ತೆ ಮೈನಸ್ ಪಾಯಿಂಟ್ ಯಾವುದಾಗುತ್ತೆ ನೋಡಿ ಪ್ಲಸ್ ಪಾಯಿಂಟ್ ಏನು ಅಂತೇಳಿದ್ರೆ ಇವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿದ್ದಂಥ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಏನೇನು ಸವಲತ್ತುಗಳು ಜನಕ್ಕೆ ಸಿಕ್ಕಿತ್ತು ಅಂಥೇಳಿ ಜನರಿಗೆ ಮನಸ್ಸಿನಲ್ಲಿ ಇವತ್ತು ಶಾಶ್ವತವಾಗಿರೋದೆ ಆದರೆ ಇವರು ಬಂದ ನಂತರ ಆ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಎಷ್ಟು ನಿಲ್ಲಿಸಿದ್ದಾರೆ ಅಂತ ಕೂಡ ಜನಕ್ಕೆ ಗೊತ್ತಿದೆ ಬಿ ಜೆ ಪಿ ಬಂದ ನಂತರ ಇವತ್ತು ದಿನನಿತ್ಯದ ಬದುಕಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂಥೇಳಿ ಜನಕ್ಕೆ ಅರಿವಿದೆ ಇದು ಸ್ಟೇಟ್ ಪಾಲಿಟಿಕ್ಸ್ ವಿಚಾರದಲ್ಲಿ ಈ ಕ್ಷೇತ್ರದ ವಿಚಾರದಲ್ಲಿ ಬಂದಾಗ ಈ ಬಿ ಜೆ ಹೋದ ನಂತರ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲಿ ಆಗಿಲ್ಲ ಆಮೇಲೆ ಜನಕ್ಕೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಇಲ್ಲಿ ಎಲ್ಲ ರೀತಿಯಲ್ಲೂ ಇವತ್ತು ವ್ಯವಸ್ಥೆ ಕಾನೂನು ವ್ಯವಸ್ಥೆ ಬಿದ್ದೋಗಿದೆ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲ ಅಭಿವೃದ್ಧಿ ಆಗಿಲ್ಲ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಈ ಭಾಗದಲ್ಲಿ ಯಾವುದೇ ಆಗಿಲ್ಲ ಹಾಗಾಗಿ ಜನ ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಇನ್ನು ಮೂರ್ನಾಲ್ಕು ತಿಂಗಳೊಳಗೆ ಎಲೆಕ್ಷನ್ ಸಹ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಪುರಂ ಕ್ಷೇತ್ರಕ್ಕೆ ನಿಮ್ಮ ಭರವಸೆಗಳು ಏನು ಕೊಡ್ತೀರಾ ಅಂತ ಹೇಳಿ ನೋಡಿ ಪುರಂ ಕ್ಷೇತ್ರಕ್ಕೆ ಫಸ್ಟು ಇಲ್ಲಿ ಪೊಲ್ಯೂಷನ್ನು ತುಂಬ ಹದಗೆಟ್ಟಿದೆ ರಸ್ತೆಗಳು ಸರಿ ಇಲ್ಲ ಆಮೇಲೆ ಅಭಿ ಇದು ಅಡ್ಮಿನಿಸ್ಟ್ರೇಷನ್ನು ತುಂಬ ಕುಸಿದೋಗಿದೆ ನೆಕ್ಸ್ಟು ಇವರು ಏನು ಹಾಸ್ಪಿಟ್ಲ್ ವಿಚಾರ ಇರ್ಬೋದು ಅಥವಾ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಈ ಟ್ರಾಫಿಕ್ ಸಮಸ್ಯೆ ಇರ್ಬೋದು ಇವತ್ತು ಮಕ್ಕಳು ಬೆಳಗ್ಗೆ ಸ್ಕೂಲ್ಗೂ ಕಾಲೇಜ್ಗೂ ಹೋಗಬೇಕು ಅಂತೇಳಿದ್ರೆ ಕೆ ಆರ್ಪುರಮಲ್ಲಿ ಪಾಸ್ ಮಾಡೋದಕ್ಕೆ ಅರ್ಧ ಗಂಟೆ ಕಾಯಬೇಕು ಅಲ್ಲಿ ಜಾಗ ಯಾವ ಕಾಲದಲ್ಲೋ ಕೃಷ್ಣಪ್ಪನವ್ರು ಬಿಡಿಸಿದ್ರು ಆ ಬಿಡಿಸಿರೋ ಜಾಗನ ಸುವ್ಯವಸ್ಥೆ ಮಾಡೋದಕ್ಕೆ ಇವ್ರ ಕೈಯೆಲ್ಲ ಆಗಿಲ್ಲ ಇದು ಬಹಳ ಮುಖ್ಯ ಸೊ ಹಾಗಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳು ನಮ್ಮ ಮನಸ್ಸಿನೊಳಗಡೆ ಇದೆ ಎಲ್ಲ ಎಕ್ಸ್ಪೋಸ್ ಮಾಡೋದಕ್ಕೂ ಆಗೋಲ್ಲ ಕೆಲವು ಸತಿ ಪರವಾಗಿಲ್ಲ ಹೇಳಿ ಸರ್ ಅಲ್ಲ ಅಂದರೆ ಇದು ಬೇ ಬೇಸಿಕ್ ನೋಡಿ ನಾನು ಫಸ್ಟ್ ಹೇಳಿದೆ ಪರಿಸರ ಬಹಳ ಮುಖ್ಯ ಎಲ್ಲ ರೀತಿಯಾದ ಪರಿಸರ ಹಾಗಾಗಿ ಇವತ್ತೊಂದು ದಿವಸ ಇಡೀ ನಮ್ಮ ಕ್ಷೇತ್ರದಲ್ಲಿ ನೀವು ಲೇಕ್ಸಿಂದ ಹಿಡಿದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ನಿಮಗೆ ಈ ರಸ್ತೆಗಳ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಸಿವೇಜು ಸಿವೇಜು ಆಮೇಲೆ ಎಲ್ಲದಕ್ಕಿಂತ ಅಂದರೆ ಕಾನೂನು ವ್ಯವಸ್ಥೆ ಗಾಂಜಾ ನಾನು ಇವತ್ತು ಯಾರ ಈ ಪೊಲೀಸ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಗಾಂಜಾ ಸೇರಿಸು ಕೇಸಸ್ಸು ಅಂತ ಹೇಳಿದ್ರೆ ಕೆ ಪುರಮಲ್ಲಿ ಇದು ಈ ಕೆ ಪುರಮ್ನ ಕೊ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಲ್ಲ ವ್ಯವಸ್ಥೆ ಹೋಗ್ಬೇಕು ಹೇಳಿದ್ರೆ ಗಾಂಜಾ ನಮ್ಮ ಮಕ್ಕಳಲ್ಲಿ ಯಾರಾದರೂ ಅಡಿಕ್ಟ್ ಆಗಿಬಿಟ್ರೆ ನಾಳೆ ಪಾಪ ಒಳ್ಳೆಯವ್ರ ಮಕ್ಕಳು ಇವಾಗ ಒಬ್ಬ ಒಬ್ಬರು ಒಬ್ಬರು ನೋಡ್ತಾ ನೋಡ್ತಾ ಅಡಿಕ್ಟ್ ಆಗುವಂಥದ್ದಲ್ವಾ ಇದು ಆ ವ್ಯವಸ್ಥೆ ಹೋಗ್ಬೇಕಿಲ್ಲ ಸರಿ ಇಷ್ಟೆಲ್ಲ ಸಾಕಷ್ಟು ಈಗಾಗಲೇ ಅಭಿವೃದ್ಧಿಗಳನ್ನೆಲ್ಲ ನೀವು ಮಾಡ್ತಿದ್ದೀರಾ ಮುಂದೆ ಮಾಡಬೇಕು ಅನ್ನೋ ಪ್ಲಾನು ಸಹ ಇರುತ್ತೆ ಪುರಂ ಕ್ಷೇತ್ರದ ಜನತೆ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿ ಭರವಸೆ ಇದೆಯಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ನನಗೆ ಯಾಕೆ ಅಂತೇಳಿದ್ರೆ ಕೆ ಆರ್ ಪುರಂ ಜನ ಬಹಳ ಸೈಲೆಂಟಾಗಿರೋವಂಥ ಜನ ಬಹಳ ಸೈಲೆಂಟ್ ಆಗಿರೋದು ನೋಡಿ ನಾನು ಯಾರೋ ಹೇಳ್ತಾಯಿದ್ರು ರೀ ನಿಮ್ಮಲ್ಲಿ ಇಷ್ಟು ಅನ್ಯಾಯ ನಡೀತಾ ಇದೆ ಇಷ್ಟು ದಬ್ಬಾಳಿಕೆ ನಡೀತಾ ಇದೆ ನಿಮ್ಮವ್ರು ಯಾಕೆ ಇದು ಎ ಸಿ ಬಿಗೋಗಿ ಕಂಪ್ಲೇಂಟ್ ಮಾಡಲ್ಲ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಲ್ಲ ಅಂತ ಹೇಳಿ ಕೇಳ್ತಾಯಿದ್ರು ನನ್ನ ಬಹಳ ಶಾಂತವಾಗಿರೋಂಥ ನಾನು ಹೇಳಿದೆ ಹೌದಪ್ಪ ಬಹಳ ಶಾಂತವಾಗಿರುವಂಥ ಜನ ಆದರೆ ಜನ ಕರವಿದೆ ಯಾರು ಏನು ಮಾಡ್ತಾ ಇದ್ದಾರೆ ಅವರ ದೌರ್ಜನ್ಯ ಏನು ಅವರ ದುರಾಡಳಿತ ಏನು ಅಂತ ಹೇಳಿ ಮನ್ಸೋಳಗಳು ಇಟ್ಕೊಂಡಿರ್ತಾರೆ ಚುನಾವಣೆಯಲ್ಲಿ ಅದನ್ನ ತೋರಿಸ್ತಾರೆ ಅಂತ ಹೇಳಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನೀವು ಗೆಲ್ತೀರಾ ಅನ್ನೋ ವಿಶ್ವಾಸ ನಿಮಗಿದೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ತದೆ ನಾನು ಗೆಲ್ತೀನಿ ಈಗ ಪುರಂನ ಮಾಜಿ ಶಾಸಕರೊಬ್ಬರು ಕಾಂಗ್ರೆಸ್ಗೆ ಬರೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡ್ಕೊತಾ ಇದ್ದಾರೆ ಅಕಸ್ಮಾತ್ ಕಾಂಗ್ರೆಸ್ಸು ನಿಮಗೆ ಟಿಕೆಟ್ ಕೊಡ್ದಿತ್ತು ಅವ್ರಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಮುಂದಿನ ನಡೆ ಏನು ನನ್ನೇನಿಲ್ಲ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಬಟ್ ನನಗೆ ವಿಶ್ವಾಸ ಇದೆ ನನಗೆ ಕೊಡ್ತಾರೆ ಅಂತ ಯಾವ ಆಧಾರದ ಮೇಲೆ ಸರ್ ನಾವು ನಮ್ಮ ಆನೆಸ್ಟಿ ನಮ್ಮ ಸಿನ್ಸಿಯಾರಿಟಿ ಮೇಲೆ ನಂಬಿಕೆ ಅಷ್ಟೇ ಅಕಸ್ಮಾತ್ ಅವ್ರು ಬಂದರೆ ಈಗ ಹೈಕಮಾಂಡ್ ಸಹ ಅದು ಒಪ್ಪಲಿಲ್ಲ ಅಂತ ನಿಮಗೆ ಸಿಗಲಿಲ್ಲ ಅದು ಹೈಪಥೋಟಿಕಲ್ ಕ್ವಶ್ಟನ್ ಅದು ಯಾಕೆ ಅಂತ ಹೇಳಿದ್ರೆ ಈಗ ಅವ್ರು ಬಿ ಜೆ ಪಿ ಎಲ್ಲಿ ಇದ್ದಾರೆ ಅವ್ರು ಸೇರಿದ ನಂತರ ತನ್ನಕ್ಕೆ ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋವಂಥದ್ದು ಬರೋದು ಅವ್ರು ಅದೆಲ್ಲ ತ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತು ಇದೆಯಲ್ಲ ಮಾತು ಮೇಲೆ ನಾವು ಡಿಸಿಷನ್ ತಗೊಳಕ್ಕಾಗಲ್ವಲ್ಲ ಇದಿಷ್ಟು ಕೆ ಪಿ ಸಿ ಸಿ ಕಾರ್ಯದರ್ಶಿಯಾದಂತಹ ಡಿ ಕೆ ಮೋಹನ್ ರವರ ಮನದಾಳದ ಮಾತುಗಳು ಇಷ್ಟೊತ್ತು ನಮ್ಮೊಂದಿಗೆ ಕಾಲ ಕಳೆದಂತಹ ಡಿ ಕೆ ಮೋಹನ್ ಸರ್ ಅವರಿಗೆ ಪ್ರಜಾವಾಹಿನಿ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಚಾರವನ್ನೆಲ್ಲ ನನ್ನ ಮಂದಾಲತ ಮಾತುಗಳನ್ನೆಲ್ಲ ನೀವು ಹೊರತಂದಿದ್ದಕ್ಕೋಸ್ಕರ ನಿಮ್ಮ ಪ್ರಜಾವಾಣಿಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಪ್ರಜಾವಾಹಿನಿಯ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ